ಕೊರತೆ ಇರೋದನ್ನ ತಾವು ಗಮನಿಸ್ತಾ ಇರಬಹುದು. ಹಾಗಾಗಿ ಇನ್ನು ಒಬ್ಬರಿಬ್ರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವವರು ಇದ್ದಾರೆ. ಮೊದಲನೇದಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಪದ್ಮಗಳಿಗೆ ಪ್ರತ್ಯೇಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆ ಮೇಲೆ ಆಸೆಯಂತಾದಂತಹ ಸಮಿತಿ ಅಧ್ಯಕ್ಷರು ಆಸೆಂದರವಾದಂತಹ ಹನುಮಂತ ಮಣ್ಣವರ ಪಟ್ಟಣ ಪಂಚಾಯತಿ ಅಂತ ರಾಜೀವ್ ಅವರೇ, ತಾಲೂಕಿನ ಆರಕ್ಷಕ ನಿರೀಕ್ಷಕ ಅಂತ ಬುರುಪ್ಪನವರೇ, ರಾಜೀವ್ ಮುಖಂಡರಾದ ಸಬಲಿಂಗನವರೇ, ನಮ್ಮ ಭಾಗದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಅವರೇನು ಅನ್ಕೊಂಡಿದ್ರು, ಗೆದ್ದಾಗಿಂದ ನಮ್ಮ ತಾಲೂಕಿಗೆ ಮೊದಲು ನೀರು ಸೂರನ್ನು ಕೊಡಬೇಕು, ಮಳೆಯನ್ನ ತಂದು ಸ್ವಲ್ಪ ನೆಮ್ಮದಿಯ ನಿಟ್ಟಿಸಲು ಬಿಡುವಂತಾಗಿದೆ. ಅದಕ್ಕಾಗಿನೇ ಅಂತ ಒಂದು ಧೀಮಂತ ಉದಾಹರಣೆಯವರೇ, ಜಿಲ್ಲಾ ಪಂಚಾಯತಿಯ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಸರಿತಮ್ಮನವರೇ, ಶಂಕರ್ಮೂರ್ತಿ ಅವರೇ, ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಂತ ನಾಗಪ್ಪನವರೇ, ಎಲ್ಲ ಅಧಿಕಾರಿ ವರ್ಗದವರೇ, ಇವತ್ತು ಎಲ್ಲ ಕಡೆನೂ ವಾಲ್ಮೀಕಿ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರದು ಎಲ್ಲಾ ಸಮಾಜದ ಜಯಂತಿಗಳಿಗೂ ಒಂದು ವಿಶೇಷವಾದ ಈ ಮಳೆ ಬೆಳೆ ಎಲ್ಲ ಒಂದು ಸ್ವಲ್ಪ ಸಮಾಧಾನಕರ ಇರೋದ್ರಿಂದ ವಾಲ್ಮೀಕಿ ಜಯಂತಿಯನ್ನು ಕೂಡ ಅದ್ದೂರಿಯಾಗಿ ಎಲ್ಲಾ ಸಮಾಜದ ಮುಖಂಡರಲ್ಲಿ ಈ ವರ್ಷ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಮಾಡುವುದರ ಜೊತೆಗೆ ಈ ಒಂದು ಸಮಾವೇಶನ ಅದ್ದೂರಿ ನಡೆಸಬೇಕಂತ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಜಯಂತಿ ಮುಂದಿನ 4ನೇ ತಾರೀಕು ಅದು ಯಾವುದೇ ತರಹದ ಒಂದು ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ತನು ಮನ ಧನದಿಂದ ನಾನು ಯಶಸ್ವಿಯಾಗಿ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕಲಿಸಿ ನನಗೆ ಎರಡು ಮಾತಾಡಲು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳು ಅನ್ನಿಸ್ತಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ, ಜೈವಾದ. ಈ ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಸವಿತಾ ಕಲೇಶಪ್ಪನವರು ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದೆರಡು ಮಾತನ್ನು ಮಾತಾಡಬೇಕಾಗಿದೆ. ಎಲ್ಲ ನನ್ನ ವಾಲ್ಮೀಕಿ ಸಮಾಜದ ಬಂಧುಗಳಿಗೆ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಅದೇ ರೀತಿ ಈ ನಮ್ಮ ತಾಲೂಕಿನ ಅತ್ಯಂತ ಹೆಮ್ಮೆಯ ಶಾಸಕರಾದಂತ ಎಸ್ ಪಿ ರಾಮಚಂದ್ರಪ್ಪನವರೇ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರೇ, ತಾಲೂಕು ಪಂಚಾಯತಿ ಸದಸ್ಯರೇ, ಪಟ್ನಾ ಪಂಚಾಯತಿ ಸದಸ್ಯರೇ ಹಾಗೂ ನನ್ನ ವಾಲ್ಮೀಕಿ ಸಮಾಜದ ಬಂಧುಗಳೇ, ಅದೇ ರೀತಿ ಸಾಕಷ್ಟು ಜನ ಇಲ್ಲಿ ಬೇರೆ ಬೇರೆ ಸಮಾಜದ ನನ್ನ ಅಣ್ಣ ತಮ್ಮಂದರೆಲ್ಲರೂ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಕೂಡ ಆಗಮಿಸಿದ್ರು, ನನಗೂ ಅವ್ರಿಗೂ ಕೂಡ ನನ್ನ ಧನ್ಯವಾದನ ತಿಳಿಸ್ತೇನೆ. ಈಗ ತಾನೇ ನಮ್ಮ ಶಾಸಕರು ಹೇಳಿದ್ರು ಅತ್ಯಂತ ವಿಜೃಂಭಣೆಯಿಂದ ಅಲ್ಲ, ಬೇರೆ ಬೇರೆ ಜಾತಿಯ ಜನಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ತಾಲೂಕಲ್ಲಿ ವಾಲ್ಮೀಕಿ ಸಮಾಜದ ಜಯಂತಿಯನ್ನು ಮಾಡಬೇಕಾಗಿ ನಾನು ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ. ಈ ಸಭೆಗೆ ಕರೆದು ನನಗೆ ಬಹಳ ಖುಷಿ ಅನಿಸ್ತದೆ. ನಮ್ಮ ತಾಲೂಕು ದಂಡಾಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ. ನಂತರ ಈ ಸಭೆ ಮೂಲಕ ನನ್ನ ವಾಲ್ಮೀಕಿ ಸಮಾಜದ ಬಗ್ಗೆ ಮತ್ತೆ ನನ್ನ ಅಂಬೇಡ್ಕರ್ ಭವನಗಳ ಬಗ್ಗೆ ನಾನು ಮನವಿ ಮಾಡ್ಕೊಳ್ತೇನೆ ಶಾಸಕರಲ್ಲಿ. ಅಂಬೇಡ್ಕರ್ ಭವನಗಳು ಅದೇ ರೀತಿ ವಾಲ್ಮೀಕಿ ಭವನಗಳನ್ನ ಎಲ್ಲಿ ಅತಿ ಕೊಟ್ಟ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ನಮ್ಮ ತಾಲೂಕಿನ ಶಾಸಕರಿಗೆ, ತಾಲೂಕು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ. ಅಂಬೇಡ್ಕರ್ ಭವನ, ಜಗದೀಂದ್ರ ಭವನ, ಭೋವಿ ಭವನ, ಮತ್ತೆ ಜಗಜೀವನ್ ಭವನ ಮತ್ತು ಅಂಬೇಡ್ಕರ್ ಭವನ ಮಾಡಿದ್ವಿ. ಇವತ್ತು ಅದು ಉದ್ಘಾಟನೆ ಆಗಲಿಲ್ಲ, ಅವ್ರು ಮಾಡಲಿಲ್ಲ ಅಂತ ದೊಡ್ಡ 100 ಕೋಟಿ ರೂಪಾಯಿ ಯಾವತ್ತಿನ ಕಾಲದಲ್ಲಿ 2010ರಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸಿದೆ ಕೆಲಸ. ಈ ಮುಗಿದ್ರು ಇನ್ನೂ ಉದ್ಘಾಟನೆ ಮಾಡಿಲ್ಲ. ಇನ್ನೂ ನಮ್ಮ ಉಪ್ಪಾರ ಭವನ ಅದ್ರ ಉಪಯೋಗಿಸಿದ್ರೆ ಅದನ್ನ ಆರ್ಡರ್ ಕೊಡಿದ್ದಾರೆ,
ಆ ಪಾಪ ಜಂಗ್ಲೇರ ಉಪಯೋಗ ಆಗ್ತದೆ, ಅವರು ಉಪಯೋಗ ಮಾಡ್ಕೊಂತಾರ. ಹಾಗೆ ನಮ್ಮ ಯಾವ ಭವನ ಯಾರೋ ಅಳತಿ ಮಾಡಿಸ್ಬೇಕು ಹೇಳಿದೆ, ಆ ಗೋಡೆಗೆ ಎಷ್ಟು ಹೋಗುತ್ತೆ ಅದಕ್ಕೆ ಹಿಂದೆ ಬಂದಂತ ಕುಟುಂಬ ಸಮಾಜದ್ದು ಮತ್ತು ದುಡ್ಡುಗಳು ವಾಪಸ್ ಎರಡು 40 ಲಕ್ಷ ಬಂದಿತ್ತು ಎರಡು ಸಮಾಜ ಈಗೆಲ್ಲ ಎರಡು ಹೋದ ವಾಪಸ್ ಮಹೇಶ್ ವಾಪಸ್ ಹೋಗ್ತದೆ. ಉಪಯೋಗ ಆಗ್ಲಿ ಅವ್ರು ಹೋಗಿ ಕಟ್ಟಿಬಿಟ್ಟು ಒಂದು ಭವನಕ್ಕೆ ಶಂಕುಸ್ಥಾಪನೆ ಮಾಡಿಸ್ಬಿಟ್ಟಿದ್ದೀನಿ. ಶಿಕ್ಷಣ ಇಷ್ಟ ಸಮಾಜದ ಮುಖಂಡರಾದಂತ ಬಂಧುಗಳಾದಂತ ಸೂರ್ಯಪ್ಪ ಅವರು ಮಾತಾಡ್ತಾರೆ. ಏನ್ ದೋಸ್ತು ಆಚಾರ್ಯ ಅಧ್ಯಕ್ಷರಾಗಿದ್ದ ಕಾಂತಿದಾಸ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದ ನಾಗರಿಕ ಶಾಸಕರಾಗಿರ್ತಾರೆ ರಾಮಚಂದ್ರನ್ ಅವರೇ, ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿದ್ದವರೇ, ಜಿಲ್ಲಾ ಪಂಚಾಯತ್ ಸದಸ್ಯರೇ, ತಾಲೂಕು ಸದಸ್ಯರೇ, ಮುನ್ಸಿಪಾಲಿಟಿ ಸದಸ್ಯರೇ, ಈ ಒಂದು ಜಯಂತ್ಯೋತ್ಸವಕ್ಕೆ ಮತ್ತು ಸರ್ವರಿಗೆ ಆಚಾರ ಮಾಡಬೇಕಂತ ನಮ್ಮ ಎಂಎಲ್ ಎ ತೀರ್ಮಾನ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳ 4ನೇ ತಾರೀಕು ಬಹಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ಶಾಸಕರು ತೀರ್ಮಾನ ತಂದರೆ, ಹಂಗಾಗಿ ನಮ್ಮ ಸಮಾಜ ಅವರಿಗೆ ಋಣಿಯಾಗಿದ್ದೀವಿ. ಹಾಗೆ ನಮ್ಮ ಬೋಧನೆ ಬೇಕಾಗಿರ್ತಕ್ಕಂಥ ವಾಲ್ಮೀಕಿ ಪುತ್ರ ಏನು ಸಮೇತವಾಗಿ ಶಾಸಕರಲ್ಲಿ ನಿರ್ಮಾಣ ಮಾಡಿದ್ದಾರೆ, ದೇವಸ್ಥಾನ ಕಟ್ಟಿದೀವಿ. ಹಾಗಾಗಿ ಇನ್ನು ಮತ್ತೆ 2 ಕೋಟಿ ರೂಪಾಯಿ ಸಮುದಾಯವನ್ನು ಮತ್ತೆ ಅರಿಸಲ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಸಮಾಜ ವತಿಯಿಂದ ಅವರಿಗೆ ನಾವು ತುಂಬಾ ಋಣಿಯಾಗಿದ್ದೀವಿ. ಹಾಗೇನೆ ಬರ್ತಕ್ಕಂಥ 4ನೇ ತಾರೀಕು ಮುಂದಿನ 4 ದಿನ ಆಚರಣೆ ಮಾಡತಕ್ಕಂಥ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡುವ ಸಂದರ್ಭದಲ್ಲಿ ತಾವೆಲ್ಲ ಸಮಾಜದಲ್ಲಿ ಬಂದು ನಮ್ಮ ಒಂದು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಿಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತಾ ಮಾತನಾಡಲು ಅವಕಾಶ ಕೊಡುವಂತ ಎಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ವಂದ ಈ ಒಂದು ವೇದಿಕೆ ಮುಖಾಂತರ ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ಈ ಸಭೆಯ ಉದ್ದೇಶವು ಕೂಡ ಅಷ್ಟೇ, ನಮ್ದು ಕೂಡ ಈ ಒಂದು ಸಾಂಕೇತಿಕ ಸಭೆ ಅಂತಂದ ಕರೆದಿರುವ ಉದ್ದೇಶ ಕೂಡ ಇಲ್ಲೆಲ್ಲ ಚರ್ಚೆಯಾಗಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ 4ನೇ ತಾರೀಕು ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಮಾಡಬೇಕು ಅನ್ನೋದೇ ಇದು ಉದ್ದೇಶ. ಹಾಗಾಗಿ ಮಾನ್ಯ ಶಾಸಕರು ಈ ಸಮ್ಮುಖದಲ್ಲಿ ತಮ್ಮೊಂದು ಚರ್ಚೆ ಮಾಡಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ರೂಪಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಶುಭಾಶಯಗಳನ್ನು ಕೋರುತ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ವಿ ರಾಮಚಂದ್ರನ್ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರ್ತಕ್ಕಂಥ ಸವಿತ ಕಲ್ಲೇಶಪ್ಪನವರೇ, ನಮ್ಮ ಸಮಾಜ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ಗೌರವರೇ, ನಮ್ಮ ರಂಗಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಮತ್ತು ಸಹೋದರ ಸಮಾಜ ಎಲ್ಲ ನನ್ನ ಬಂಧು ಮಿತ್ರರೇ, ಈಗಾಗಲೇ ಹಲವಾರು ಜಯಂತಿಗಳನ್ನ ನಮ್ಮ ಅನುಭವದಲ್ಲಿ ನಾವು ಮಾಡಿಕೊಂಡು ಬಂದಿದ್ದೀವಿ. ಕೆಲವು ಭಿನ್ನಾಭಿಪ್ರಾಯಗಳಿಂದ ಆಗಿದ್ದಾವೆ, ಕೆಲವು ಒಮ್ಮತದಿಂದ ಆಗಿದ್ದಾವೆ, ಸಾಕಷ್ಟು ಗೊಂದಲಗಳಿಂದಲೂ ಸಹ ಆಗಿದ್ದಾವೆ. ಅದನ್ನು ನಮ್ಮ ಮಾನ್ಯ ಶಾಸಕರಿಗೂ ಗೊತ್ತಿದೆ. ಅದು ಯಾವುದೇ ಅಹಿತಕರವಾಗಿ ಆಗದಂಗೆ ಅದ್ದೂರಿಯಾಗಿ ಯಾವುದೇ ದಿನಾಚರಣೆಗಳನ್ನ ತಮ್ಮ ತಮ್ಮ ಅವಧಿಯಲ್ಲಿ ಉತ್ತಮವಾಗಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಲಹೆಯ ಜೊತೆಗೆ ಅದ್ದೂರಿಯಾಗಿ ಮಾಡಬೇಕು ಅನ್ನೋದ್ರ ಜೊತೆಯಲ್ಲಿ ಈ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿಯನ್ನು ಹುಟ್ಟಾಕಿರ್ತಕ್ಕಂಥವ್ರು ಶ್ರೀ ಎಸ್ ವಿ ಕಿಪ್ಪನಾಯಕರಂತಕ್ಕಂಥ ಮಾತನ್ನು ತಾವು ಮರಿಬಾರದು ಅಂತಕ್ಕಂಥ ಈ ಸಂದರ್ಭದಲ್ಲಿ ನೋಡಿ, ಇದರಲ್ಲಿ ಸ್ವಾರ್ಥ ಏನಿಲ್ಲ. ಈ ತಾಲೂಕಿಗೆ ಇವತ್ತೇನಾದರೂ ನಾವು ನಾಯಕರು ಅಂತ ಹೇಳ್ಕೊಳ್ಬೇಕಾದ್ರೆ ಅದು ತಿಪ್ಪನಾಯಕರು, ಶಿಲ್ಪಸಪ್ಪ ನಾಯಕರು, ಮರಗಳ ಪಾಲೇಜಿನ ಶ್ರೀನಿವಾಸ ನಾಯಕರು ಇವರೆಲ್ಲರ ಕಾರಣಕರ್ತರು. ಅವರನ್ನು ನೀವು ಜ್ಞಾಪಿಸ್ಕೊಳ್ಬೇಕು. ಅವ್ರ ಜ್ಞಾಪಕ ಆಯ್ತು ಅಂದ್ರೆ ಈ ವಾಲ್ಮೀಕಿ ನಾವೇನು ಜಯಂತಿಯನ್ನು ಮಾಡ್ತೇವಲ್ಲ ಆ ಜಯಂತಿ ಅರ್ಥಪೂರ್ಣ ಆಗುತ್ತೆ ಅಂತಕ್ಕಂಥ ಸಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ. ಅದ್ರ ಜೊತೆಯಲ್ಲಿ ನಮ್ಮ ಸಮಾಜದ ಬರೀ ವಾಲ್ಮೀಕಿ ಜಯಂತಿ ಅಲ್ಲ, ಎಲ್ಲಾ ಜಯಂತಿಗಳನ್ನ ಎಲ್ಲಾ ಸಹೋದರ ಸಮಾಜದ ಜಯಂತಿಗಳನ್ನ ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಮತ್ತೊಮ್ಮೆ ಕಡೆಗಳಿಗೆ ಪ್ರಯತ್ನಿಸ್ತಾ ನಾನು ನಮ್ಮ ಎರಡು ಮಾತುಗಳನ್ನು ಇಷ್ಟಪಡಿ ಧನ್ಯವಾದ. ಖಂಡಿತವಾಗ್ಲೂ ನಮ್ಮ ಸಮಾಜದ ಶಾಲಾ ಶಿಕ್ಷಣ ಮಂಡಳಿಯ ಸೆಕ್ರೆಟರಿ ಆದಂತ ಸುಬ್ರಹ್ಮಣ್ಯಪ್ಪ, ಇದಕ್ಕೆ ಸಮಾಜದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಕಂಪಲ್ಸರಿ ಫೋಟೋ ಹಾಕಿಕೊಳ್ಳ್ರಿ. ಜೊತೆಗೆ ನಮ್ಮ ಪ್ರಕಾರ ನನ್ನ ಗೌರವ ಅಧ್ಯಕ್ಷ ನನ್ ಮಾಡಿಲ್ಲ, ನಾ ಡೆಲಿಗೇಷನ್ ಹೋಗಿಲ್ಲ. ಸಮಾಜ ಬೇಕು, ಕಟ್ಟಕಡೆಯ ಸಮಾಜದಲ್ಲಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ 10 ಅಲ್ಲ 20 ಕೂಡ ಆಗಲಿ ತೊಂದರೆ ಇಲ್ಲ. ಅಕಸ್ಮಾತ್ ಆಗಿ ಮುಂದಿನ ಪೀಳಿಗೆ ಆ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಬಂದಾಗ ನೋಡಬ್ಬರು ಸಮಾಜ ಕಟ್ಟಿ ಬೆಳೆಸಿದ್ರು,
ಇವರೆಲ್ಲ ಕಾಲೇಜ್ ಕಟ್ಟಿದ್ರು ಅಂತ ಗೊತ್ತಾಗಲಿ ನೋಡ್ರಿ. ಇದೇ ನಾವು ಯಾರೋ ಕಟ್ಟೋದು ಯಾರೋ ಒಂದು ಫೋಟೋ ಹಾಕಿರೋದು ಎಲ್ಲ ನಮ್ಮ ನಾಯಕರಿಗೆ ಸಮಾಜದವರಿಗೆ ಅದು ಎಲ್ಲ ವ್ಯಕ್ತಿಗಳು ಕಳೆದ್ಬಿಟ್ಟು ಪರ್ಸನಲ್ ಫೋನ್ ಮಾಡ್ತೀನಿ, ಕಳಿಸ್ತೀನಿ, ಒಂದು ವೇದಿಕೆ ಹಂಚಿಕೊಳ್ಳಿ. ಮಗಬಂದ್ರೆ ವೇದಿಕೆ ಹೆಸರಲ್ಲಿ ಭಾಳ ಜನ ಒಂದು 6-7 ಜನ ಸ್ವಾಮಿಗಳು ಬರ್ತಾರೆ. ಸ್ವಾಮಿಗಳು ನಮ್ಮ ವಾಲ್ಮೀಕಿ ಗುರುಗಳ ಒಂದು ಆದೇಶದ ಮುಖಾಂತರ ಕಳಿಸ್ತಾ ಇದ್ದೀನಿ. ಕಾರ್ಯಕ್ರಮದ ರೂಪುರೇಷೆ ಹೇಳ್ಬಿಡ್ತಿದ್ದಾರೆ. ಈಗ ಬೆಳಿಗ್ಗೆ 9 ಗಂಟೆಗೆ ಯಾವ ಕಾರಣಕ್ಕೂ 1 ನಿಮಿಷ ಲೇಟ್ ಆಗದಂಗೆ ಪ್ರೊಫೆಷನ್ ಸ್ಟಾರ್ಟ್ ಆಗ್ಬೋದು. ಯಾಕಂದ್ರೆ ಕಲಾತಂಡಗಳೇ ಸುಮಾರು 14 ಕಲಾತಂಡಗಳು ಬರ್ತವೆ. ಅವು ದಾಟಾಷ್ಟೊತ್ತಿಗೆ 1 ಗಂಟೆ ಬೇಕು. ಯಾವುದೇ 11 ಹೆಚ್ಚಾಗದಂಗೆ ಕಡಿಮೆ ಆಗದಂಗೆ ನಮ್ಮ ಹುಡುಗರಿಗೆ ಸ್ವಲ್ಪ ಸಮಾಧಾನದಾಗಿ ಕುಳಿತು ಕುಪ್ಪಳಿಸಲಿ, ಅವ್ರು ಖುಷಿ ಪಡಲಿ. ಕರ್ಕೊಂಬಂದು 11 ನಾವು ಏನು ವೇದಿಕೆ ಮಾಡ್ತೀವೋ ಅಲ್ಲಿ ಬಂದ್ಬಿಟ್ಟು ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿಮೆಗೆ ಒಂದು ತೆರೆ ತೆಗೆದು ಪೂಜೆ ಸಲ್ಲಿಸಿ ಅಲ್ಲಿಂದ ವೇದಿಕೆಗೆ ಹೋಗ್ಬಿಟ್ಟು ಯಾಕಪ್ಪ ಭಾಳ ಜನ ಸ್ವಾಮಿಗಳು ಬರ್ತಾರೆ, ಅನ್ಯ ಸಮಾಜದ ಮುಖಂಡರು ಬರ್ತಾರೆ, ನಾಗರಿಕರು ಭಾಗವಹಿಸ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಂದು ಡಿಲೇ ಆಗೋದಿಗೆ ಕರೆಕ್ಟ್ 12 ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. 2 ಮುಗಿಸೋಣ. ಎಲ್ಲ ಸ್ವಾಮೀಜಿಗಳು ಮಾತಾಡಿಸಿ ಗೌರವ ಕೊಟ್ಟು ನಮ್ಮ ಸಮಾಜದ ಒಂದು 2-3 ಮಾತಾಡಿ ಬೇರೆ ಸಮಾಜದ ಮಾತಾಡಿ 2:30 ಒಳಗೆ ತೆರೆ ಹೇಳೋದು. ಊಟಕ್ಕೆ ಊಟ ಮನೆಗೆ ತಲುಪಬೇಕು ಖುಷಿಯಾಗಿ. ಆದಷ್ಟು ಜನ ಬರಲಿ, ನಮ್ಮ ತಾಯಿಯಂದರು ಹಳ್ಳಿಯಿಂದ ಬರಲಿ, ಕೂಲಿ ಕರ್ಮಕ್ಕವರೆಲ್ಲ ಬರಲಿ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಆಶಿಸ್ತೇನೆ. ಇವತ್ತಿಗೆ ಇಲ್ಲಿ ಮುಗಿಸ್ಬಿಡೋಣ ಅಂತ ಅನಿಸುತ್ತೆ. ಅವ್ರಿಗೆ ಯಾರು ಅನ್ಯಾಯವಾಗಿ ಇಲ್ಲವರ್ಗೆ ಯಾರು ಮಾಡಿರಲ್ಲ, ಇವತ್ತು ಯಾಕೆ ಮಾಡಿದ್ದೀವಿ, ದಯವಿಟ್ಟು ಅದನ್ನು ಮಾಡಬೇಕು. ಅದು ನಮ್ಮ ಮನಸ್ಸಿಗೆ ಸಮಾಜ ಬಂಧುಗಳ ಆದೇಶದವರೆಗೆ, ಮಾನ್ಯ ಶಾಸಕರ ಆದೇಶದವರೆಗೆ, ನಮ್ಮ ಎಸ್ ಪಿ ತಿಪ್ಪನಾಯಕ ಅವರ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಮಾತಾಡಿ ಒಂದು ವೇದಿಕೆ ಕಾರ್ಯಕ್ರಮ ನಿರೂಪಿಸುವಂತೆ ಕೊಟ್ಟು ಈ ಸಮಾಜದ ಮುಖಾಂತರ ಆಶ್ವಾಸ ಕೊಡ್ತಾ ಇದ್ದಾರೆ. ಮುಖಂಡರು ಹಾಗೂ ಎಲ್ಲ ಸರ್ಕಾರಿ ನೌಕರ ಮುಖ್ಯಸ್ಥರ ಸಮ್ಮುಖದಲ್ಲಿ ಇವತ್ತು ಚರ್ಚೆಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಮಹರ್ಷಿಯ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾನ್ಯ ರಾಜುಪಾಲ್ಕರ್ ಪಟ್ಟಣ ಪಂಚಾಯತ್ ಪ್ರಕಾರ ನಮ್ಮ ಸಮಾಜದ ಪೈಲ ಪ್ರಕಾರ ಯಾರೇ ಗೌರವ ಯಾರೇ ನಮ್ಮ ತಾಲೂಕು ಶಾಸಕರಾಗ್ಲಿ ಅವರು ಗೌರವಾಧ್ಯಕ್ಷ ಮಾಡೋದು ನಮ್ಮ ಸಮಾಜದ ನಿರ್ದೇಶನ, ಅದೊಂದು ಕಾನೂನು. ಹಂಗಾಗಿ ಈ ಒಂದು ವಾಲ್ಮೀಕಿ ಮಾಡಿದ್ವಿ ಅಂತ ಈ ಮುಖಾಂತರ ಸಕಲ ಜನಕ್ಕೆ ಇಷ್ಟಪಡ್ತೇವೆ. ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಗಣಿವಲಯದ ನಾಯಕರಾದಂತ ಸನ್ಮಾನ್ಯ ಶ್ರೀ ಎಸ್ ವಿ ರಾಮಚಂದ್ರಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಎಲ್ಲ ತಾಲೂಕಿನ ಇಲಾಖೆಗಳ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರು, ಜನಪ್ರತಿನಿಧಿಗಳು, ಆಗಮಿಸಿದಂತ ಎಲ್ಲ ಸಾರ್ವಜನಿಕರು, ಸಮಾಜದ ಮುಖಂಡರು, ಉಳಿದಂತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇರ್ಬೋದು. ಧನ್ಯವಾದ.